ಸರ್ಕಾರದ ಮೊದಲ ಅಧಿವೇಶನ ನಾಳೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನು ಆರಂಭ ಮಾಡುತ್ತಾರೆ ಭಾಷಣವನ್ನು ಮಾಡುತ್ತಾರೆ ನಾಳೆ ಭಾಷಣ ಮಂಗಳವಾರದಿಂದ ಕಾವೇರಲಿದೆ ವಿಧಾನಮಂಡಲದ ಅಧಿವೇಶನ ಗ್ಯಾರಂಟಿ ಕೋಲಾಹಲಕ್ಕೆ ಬಿಜೆಪಿ ಜೆಡಿಎಸ್ ಸಜ್ಜಾಗಿದೆ ನಾಳೆಯಿಂದ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡುತ್ತಾರೆ ಮಂಗಳವಾರದಿಂದ ವಿಧಾನಮಂಡಲದ ಅಧಿವೇಶನ ಕಾವೇರುತ್ತೆ ಗ್ಯಾರಂಟಿ ಕೋಲಾಹಲಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಅಂತೂ ಫುಲ್ ರೆಡಿ ಆಗಿದೆ ತನಿಖೆಯ ಅಸ್ತ್ರವನ್ನ ಬಿಟ್ಟು ಬಾಯಿ ಮುಚ್ಚಿಸಲು ಕೈ ಪ್ಲಾನ್ ಮಾಡ್ತಾ ಇದೆ ಇನ್ನು ಬಿಟ್ಕಾಯಿನ್ ಪಿಎಸ್ಐ ಹಗರಣ ಸೇರಿದಂತೆ ಆರು ಅಸ್ತ್ರಗಳು ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿದೆ ಬರೋಬ್ಬರಿ 9 ದಿನಗಳ ಕಾಲ ಕಲಾಪಕ್ಕೆ ಇದೇ ಅವಕಾಶ ಕಾಂಗ್ರೆಸ್ ಬಿಜೆಪಿ ನಡುವೆ ಕೋಲಾಹಲ ನಡೆಯೋದು ಗ್ಯಾರಂಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಿಜೆಪಿ ತಂದಿದ್ದ ಕಾಯ್ದೆಗಳನ್ನು ರದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಯಾವ ಯಾವ ಕಾಯ್ದೆ ಎಪಿಎಂಸಿ ಕಾಯ್ದೆ ಲೋಕ ಇದು ಗೋಹತ್ಯೆ ನಿಷೇಧ ಕಾಯ್ದೆ ಮತಾಂತರ ನಿಷೇಧ ಕಾಯ್ದೆಯೂ ಕೂಡ ರದ್ದು ಮಾಡುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ನಡೆಯನ್ನು ವಿರೋಧಿಸಲು ಬಿಜೆಪಿಯಿಂದಲೂ ಕೂಡ ರಣತಂತ್ರವನ್ನು ರಣವ್ಯೂಹವನ್ನು ಬಿಜೆಪಿ ನಾಯಕರು ಹೆಂಡಿದ್ದಾರೆ ಗ್ಯಾರಂಟಿ ಗುದ್ದು ಕೊಡಲು ಕಾದಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಜುಲೈ 14 ರವರೆಗೆ ವಿಧಾನಮಂಡಲದ ಅಧಿವೇಶನ ನಡೆಯುತ್ತೆ ಜುಲೈ 7 ರಂದು 14ನೇ ಬಜೆಟ್ ಅನ್ನು ಸಿದ್ದರಾಮಯ್ಯ ಮಂಡಿಸ್ತಾರೆ ಆ ಮೂಲಕ ಸಿದ್ದರಾಮಯ್ಯ 14ನೇ ಬಜೆಟ್ ಅನ್ನು ಮಂಡಿಸುವ ಮೂಲಕ ದಾಖಲೆಯನ್ನು ಬರೆಯಲಿದ್ದಾರೆ ಬಹಳ ಪ್ರಮುಖವಾಗಿ ಹಲವಾರು ವಿಚಾರಗಳು ಈ ಬಾರಿಯ ಸದನದಲ್ಲಿ ಚರ್ಚೆ ಆಗಬಹುದು ಪ್ರಮುಖ ವಿಧೇಯಕಗಳು ಮಂಡನೆಯಾಗುತ್ತೆ ಇನ್ನು ಕರ್ನಾಟಕ ಧಾರ್ಮಿಕ ಹಕ್ಕು ಸಂರಕ್ಷಣಾ ಹಕ್ಕು ಅಧಿನಿಯಮ 2022 ಮತಾಂತರ ನಿಷೇಧ ಕಾಯ್ದೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿಧೇಯಕ ಕರ್ನಾಟಕ ಸರಕು ಮತ್ತು ಸೇವಾ ತೆರಿಗೆ ವಿಧೇಯಕ ಸರಕು ಸರ್ಕಾರಿ ವಾಣಿಜ್ಯ ಮತ್ತು ಸರ್ಕಾರಿ ಈ ಎಲ್ಲ ವಿಚಾರಗಳೇನಿದಾವಲ್ಲ ಈ ಕಾಯ್ದೆಗಳು ಇವು ಮಂಡನೆಯಾಗುವಂಥ ಸಾಧ್ಯತೆ ಇದೆ ಇನ್ನು ಕರ್ನಾಟಕ ಅಗ್ನಿಶಾಮಕ ಮತ್ತು ಸುರಕ್ಷತಾ ತಿದ್ದುಪಡಿ ವಿಧೇಯಕವನ್ನು ಕೂಡ ಮಂಡಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಸದ್ಯಕ್ಕಂತೂ ಮಂಗಳವಾರದಿಂದ ಸದನ ಕಾವೇರುತ್ತೆ ಸೋಮವಾರದಿಂದ ನಾಳೆಯಿಂದ ಸದನ ಆರಂಭ ಆಗುತ್ತೆ ಗವರ್ನರ್ ಭಾಷಣದ ನಂತರ ಸದನ ಆರಂಭ ಆಗುತ್ತೆ